Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮಾರುತಿ ಮಾರುತಿ ಅರೆ ಬೆಳಗ್ಗೆ ಬೆಳಗ್ಗೆನೆ ಮಾರುತಿ ಎಲ್ಲಿ ಹೊರಟೋದ್ರು? ಮಾರುತಿ ಬೆಳಗ್ಗೆ ಬೆಳಗ್ಗೆನೆ ಕಣ್ಣ ಮುಚ್ಚಾಲೆ ಆಡ್ಬೇಕು ಅಂತ ಇಷ್ಟಪಡ್ತಿದ್ದೀರಾ? ಮಾರುತಿ 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 ಎಲ್ಲಿ ಹೋಗ್ತಿದ್ರೆ ಇಷ್ಟು ಬೆಳಿಗ್ಗೆ? ಮಾರುತಿ ಸ್ನಾನ ತಿಂಡಿ ಮಾಡದೆ ಆಟ ಆಡೋದಕ್ಕೆ ಹೋಗ್ತಾ ಇದ್ದೀರಲ್ಲ. ನಾವು ಆಟ ಆಡಕ್ ಹೋಗ್ತಿಲ್ಲ ಅಮ್ಮ, ನಮ್ ಹತ್ರ ಸ್ನಾನ ಮಾಡಕ್ಕೆ ಮತ್ತೆ ಊಟ ಮಾಡಕ್ಕೆ ಸಮಯನೂ ಇಲ್ಲ. ಆಗ್ಲೇ ಇವಾಗ ಬೆಳಕ್ ಹರಿದಿದೆ. ನಾವಿವಾಗ ಜಾಂಬೂ ತಾತನ ಹತ್ರ ಮಹಾವಿಷ್ಣುವಿನ ಕತೆ ಕೇಳಕ್ಕೆ ಹೋಗ್ಬೇಕು. ನೀವು ಚಿಂತೆ ಮಾಡ್ಬೇಡಿ, ಕತ್ಲಾಗಕ್ಕೂ ಮುಂಚೆನೆ ಅರಮನೆಗೆ ಬಂದ್ಬಿಡ್ತೀವಿ. ಜ್ಞಾನ ಪಡಿಬೇಕು ಅನ್ನೋ ಹಂಬಲ ಬಂದ ತಕ್ಷಣ ಸಮಯದ ಪರಿವೇ ಗೊತ್ತಾಗೋದಿಲ್ಲ. ಜಗನ್ ಮಗನ್ ಎಲ್ಲಿದ್ದೀರಾ? ಜಗನ್ ಮಗನ್ ಎಲ್ಲಿದ್ದೀರಾ? ಮಾರುತಿ ನೀವು ಏನ್ ವಿಷಯ ಇಷ್ಟು ಬೆಳಗ್ ಬೆಳಗ್ಗೆ? ಎಲ್ಲರೂ ಸೌಖ್ಯ ತಾನೆ? ಎಲ್ಲರೂ ಆರಾಮಾಗಿದ್ದಾರೆ. ಜಗನ್ ಮಗನ್ ಎಲ್ಲಿ? ಅವ್ರಿನ್ನೂ ಮಲಗಿದ್ದಾರೆ ಮಾರುತಿ. ಇವ್ರಿಗಂತೂ ಬುದ್ಧಿನೇ ಇಲ್ಲ, ಯಾವಾಗ ನೋಡಿದ್ರು ನಿದ್ದೆ ಮಾಡ್ತಾನೆ ಇರ್ತಾರೆ. ಹೌದಾ? ನಿದ್ದೆ ಮಾಡದೆ ಏನ್ ಮಾಡ್ಬೇಕು ಅಂತೀರಾ? ನಿಮ್ಗೇನು ಅರ್ಥ ಆಗಲ್ಲ ಬಿಡಿ, ನಾವು ಹೋಗ್ಬೇಕು. ಜಗನ್ ಬೇಗ ಎದ್ದೇಳು. ಜಗನ್ ಹೇ ಮಗ, ನೀನಾದ್ರೂ ಎದ್ದೇಳು. ಹೇ ಜಗನ್ ಎದ್ದೇಳು. ಜಗನ್ ಮಾರುತಿ, ನಿನ್ ಚೆಂಡು ನನ್ನ ಹತ್ರ ಇಲ್ವೋ? ಚೆಂಡು? ಅದಕ್ಕೋಸ್ಕರ ಮನೆಯವ್ರಿಗೂ ಬಂದಿದ್ಯಾ? ಅಯ್ಯೋ ಜಗನ್, ನಾವೊಂದು ಮುಖ್ಯವಾದ ಕೆಲ್ಸದ ಮೇಲ್ ಬಂದಿದೀವಿ. ನಿನ್ಗೆ ಮಾವಿನನ್ ಕೀಳೋ ಯೋಚನೆ ಇದ್ರೆ ನನ್ಗದ್ರಲ್ಲಿ ಆಸಕ್ತಿ ಇಲ್ಲ ಮಿತ್ರ, ಕ್ಷಮಿಸ್ಬಿಡು ನನ್ನ. ಅಯ್ಯೋ, ಒಂದ್ಸಲ ಮಾವಿನ ಹಣ್ಣು, ಒಂದ್ಸಲ ಚೆಂಡು, ನೀವಿಬ್ರು ನಮ್ ಮಾತನ್ನ ಗಂಭೀರವಾಗಿ ಏನಕ್ಕೆ ತಗೊಂತಿಲ್ಲ ಅಂತ ಗೊತ್ತಾಗ್ತಿಲ್ಲ ಮಾರುತಿ. ಇವತ್ ನಾವು ಜಾಂಬೂತಾತನ ಹತ್ರ ಕತೆ ಕೇಳಕ್ ಹೋಗ್ಬೇಕು. ನೀನ್ ಹೋಗು, ನಿನ್ನ ಯಾರ್ ತಡೀತಾರೆ? ನೀನ್ ಬರ್ತೀಯಾ? ನಾನ್ ಬರೋದಿಲ್ಲ. ಸರಿ, ಹಾಗಾದ್ರೆ ನಾವು ಮತ್ತೆ ಬಂದು ಇಬ್ರೇ ಹೋಗ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಬಂದು ಸರಿಯಾಗೆ ಹೇಳ್ತಿದ್ದ. ಏನಂತ ಹೇಳ್ತಿದ್ದ? ಅದೇ, ನಮ್ ಗೆಳೆಯರ್ ಗುಂಪಲ್ಲಿ ಜಗನ್ ಮಾತ್ರ ಬೇರೆ ರೀತಿ ಅಂತ. ಯಾಕಂದ್ರೆ ಅವ್ನ್ ಬರೀ ಆಟ ಆಡೋದು ಮತ್ತೆ ತಿನ್ನೋದು, ಕತೆ ಕೇಳಕ್ ಇಷ್ಟನೇ ಇಲ್ಲ. ಸರಿ, ಹಾಗಿದ್ರೆ ನಾವು ಬಂದು ಜೊತೆನೆ ಹೋಗ್ಬಿಡ್ತೀವಿ. ನಾವು ಬರ್ತೀವಿ, ನಾವು ಸಹ ಕತೆ ಕೇಳ್ಬೇಕು. ಮತ್ತೆ ಮಾವಿನ ಹಣ್ಣು ಕದ್ಯೋ ಬುದ್ಧಿ ಆ ಬಂದುದು ನಮ್ದಲ್ಲ. ಹಾಗಾದ್ರೆ ಸ್ವಲ್ಪ ಸಮಯದ ನಂತರ ದೇವಸ್ಥಾನದ ಹತ್ರ ಸಿಗೋಣವಾ? ನಾವು ಹುಟ್ಟಿರೋದೇ ಕತೆ ಕೇಳಕ್ಕೆ ಮಾರುತಿ, ಅದೇಗ್ ಬರೋಕಾಗಲ್ಲ ಅನ್ನಕಾಗುತ್ತೆ? ಹಾಗಾದ್ರೆ ಎಲ್ ಸಿಗೋಣ? ಇನ್ನೆಲ್ಲಿ, ನಮ್ಮ ಗ್ರಾಮದ ದೇವಸ್ಥಾನದ ಹತ್ರ. ಸರಿಯಾಗಿ ಹೇಳಿದೆ. ಓಂ ಜಗನ್ನಾಥಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ವೈಕುಂಠಾಯ ನಮಃ. ನೀವು ಬಂದೇ ಬಿಟ್ರಾ? ಜಂಬುದತ್ತ ಜಂಬುದತ್ತ ಜಂಬುದತ್ತ. ವಾಸುದೇವಾಯ ನಮಃ. ಪ್ರಣಾಮಗಳು ಜಂಬುದತ್ತ, ನಾವು ಬಂದ್ವಿ. ಇವತ್ ನಾವು ಮಹಾವಿಷ್ಣು ಕತೆ ಕೇಳದೆ ಇಲ್ಲಿಂದ ಹೋಗೋದೇ ಇಲ್ಲ. ಮಾರುತಿ, ನಿಮಗೆ ಈ ವಿಷಯ ಗೊತ್ತೇ? ನಾವು ಭಗವಂತ ವಿಷ್ಣುವನ್ನ ಏಕೆ ಆರಾಧಿಸ್ತಿದ್ದೀವಿ ಅಂತ? ನಾವು ಭಗವಂತ ವಿಷ್ಣುವನ್ನ ಈಗ ಆರಾಧಿಸ್ತಿರೋ ಉದ್ದೇಶ ಏನು ಅಂದ್ರೆ, ಅವರ ಅವತಾರದ ಕಥೆಗಳನ್ನ ನಮ್ಮ ಮೂಲಕ ನಿಮಗೆ ಹೇಳೋ ಮೊದಲು ಭಗವಂತ ಶ್ರೀ ವಿಷ್ಣುವಿನ ಅನುಮತಿ ಮತ್ತು ಆಶೀರ್ವಾದ ಎರಡೂ ಪಡಿಬೇಕಿದೆ. ಅದಕ್ಕಾಗಿ ಶ್ರದ್ಧೆಯಿಂದ ನಮಸ್ಕರಿಸಿ ಮತ್ತು ನಾವು ಹೇಳೋದನ್ನ ನೀವು ಸಹ ಹೇಳಿ.
ಕಾಂತಂ ಹೇ ಶಾರದಾಕಾರಂ ಹೇ ಲಕ್ಷ್ಮೀ ಕಾಂತಂ ಹೇ ಲಕ್ಷ್ಮೀ ಕಾಂತಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಸರ್ವಲೋಕೈಕನಾಥಂ ಮೂರು ಲೋಕವನ್ನು ಪಾಲಿಸುವವನೇ ಮಹಾವಿಷ್ಣು ಮಹಾವಿಷ್ಣು ಬ್ರಹ್ಮಪುತ್ರ ಜಾಂಬವಂತ ಬ್ರಹ್ಮಪುತ್ರ ಜಾಂಬವಂತ ನಿಮ್ಮ ಅವತಾರದ ಕಥೆಗಳನ್ನು ನಿಮ್ಮ ಅವತಾರದ ಕಥೆಗಳನ್ನ ಅಂಜನಿ ಪುತ್ರ ಮಾರುತಿಗೆ ಹೇಳಲು ಹೊರಟಿದ್ದೇವೆ ಅಂಜನಿ ಪುತ್ರ ಮಾರುತಿಗೆ ಹೇಳಕ್ ಹೊರಟಿದ್ದೀನಿ ನಮ್ಮಿಂದ ಯಾವುದಾದ್ರೂ ತಪ್ಪಾದ್ರೆ ನಮ್ಮಿಂದ ಏನಾದ್ರೂ ತಪ್ಪಾದ್ರೆ ಕೃಪೆ ಮಾಡಿ ನಮ್ಮನ್ನು ಕ್ಷಮಿಸ್ಬಿಡಿ ಕೃಪೆ ಮಾಡಿ ನಮ್ಮನ್ನ ಕ್ಷಮಿಸ್ಬಿಡಿ ನಮ್ಮ ಕಥೆ ಕೇಳಲು ನಿಮಗೆಷ್ಟು ಉತ್ಸಾಹ ಇದೆಯೋ ಅಷ್ಟೇ ಉತ್ಸಾಹ ನಾವು 7ನೇ ಅವತಾರವನ್ನು ತಾಳಿ ನಿಮ್ಮನ್ನು ಭೇಟಿಯಾಗುವುದರಲ್ಲಿದೆ ಇದಕ್ಕಿಂತ ಸಂತೋಷದ ವಿಷಯ ಬೇರೆ ಏನಿದೆ ನಮ್ಮ ಅವತಾರದ ಕಥೆಗಳು ನಿಮ್ಮ ಭಕ್ತಿಯ ಯಾತ್ರೆಗೆ ಸದಾ ಪ್ರೇರಣೆಯಾಗಲಿ ನಮ್ಮ ಆಶೀರ್ವಾದ ಎಂದಿಗೂ ಇರುತ್ತದೆ ಮಾರುತಿ ವಿಷ್ಣುವೇ ನಮಃ ಓಂ ವಿಷ್ಣುವೇ ನಮಃ ವಿಷ್ಣು ಕಥೆಯಿದು ಆದಿ ಅನಂತ ಕೇಳಿರಿ ಪ್ರೇಮದಿ ಹೃದಯ ತುಂಬುತ ಪಶು ಪಕ್ಷಿಗಳು ಕೇಳಿದ ಬೀಗ ದೇವದೇವನಿಗೆ ಶರಣ ಇದು ನಿನ್ನದೇ ಭಕ್ತಿಯ ಹಂಬಲ ಈ ದಿನ ಮೊದಲನೇ ಬಾರಿಗೆ ಜಾಂಬವಂತ ಶ್ರೀಹರಿಯ ಕಥೆಯನ್ನು ಹೇಳಲು ಹೊರಟಿದ್ದಾರೆ ಅವರು ಹೇಳಲಿರುವ ದಿವ್ಯ ಕಥೆಯ ಅಮೃತವಾಣಿಯನ್ನು ಕೇಳಲು ಮೂರು ಲೋಕದ ಪಶು ಪ್ರಾಣಿಗಳು ಉತ್ಸುಕವಾಗಿವೆ ಅವತಾರ ಅಂದ್ರೆ ಏನು ತಾತ ಪ್ರಭು ಧರ್ಮನೇ ಓ ಪ್ರಭು ಧರ್ಮನೇ ಧರ್ಮವ ಬೋಧಿಸಿದಾತನೇ ಪ್ರಭು ರಾಮನ ಬಂಟನೆ ಆಗಿ ತರತರಹದ ಅವತಾರದಿನಿ ಹರಿ ಹರಿ ಪ್ರಭು ಜಯ ಶ್ರೀ ಹರಿಯೇ ಹರಿ ಹರಿ ಪ್ರಭು ಜಯ ಹರಿ ಹರಿ ಪ್ರಭು ಜಯ ಶ್ರೀ ಹರಿಯೇ ಹರಿ ಹರಿ ಪ್ರಭು ಜಯ ಅದೇ ಕೌಮೋದಿಕೆ ಕಥೆಯನ್ನು ಧಾರಣೆ ಮಾಡ್ತಾರೆ ಶ್ರೀ ಮಹಾವಿಷ್ಣು ಮಹಾವಿಷ್ಣುವಿನ ಪ್ರಥಮ ಅವತಾರ ಯಾವ್ದಾಗಿತ್ತು ತಾತ ಮೊದಲು ಜಗತ್ತಿಗೆ ರಕ್ಷೆ ಇಟ್ಟವನ ನಾನಾ ಅವತಾರಿ ಮತ್ಸ್ಯ ರೂಪದಿ ಬಂದವನೀನೆ ಜೀವಕೋಟಿ ಉದ್ಧಾರಿ ರೂಪವು ಹಲವು ರೂಪವು ಹಲವು ಶ್ರೀಹರಿಯದು ಅವನೇನೆ ಕೂರ್ಮಾವತಾರಿ ಮಂದರಗಿರಿಯನು ಧರಿಸಲು ಈಗ ಆದ ಅವನೇ ಆಧಾರವು ಹರಿ ಹರಿ ಪ್ರಭು ಜಯ ಶ್ರೀ ಹರಿಯೇ ಹರಿ ಹರಿ ಪ್ರಭು ಜಯ ಹರಿ ಹರಿ ಪ್ರಭು ಜಯ ಶ್ರೀ ಹರಿಯೇ ಹರಿ ಹರಿ ಪ್ರಭು ಜಯ ಈ ಘಟನೆ ನಿಮಗೆ ಗೊತ್ತು ತಾತ ಎಂದಿನಿಂದ ಈ ಸೃಷ್ಟಿ ಆರಂಭವಾಯಿತು ಮತ್ತು ಎಲ್ಲಿಯವರೆಗೂ ಈ ಸೃಷ್ಟಿ ಇರುತ್ತದೋ ಆ ಯುಗ ಯುಗಗಳ ಸಾಕ್ಷಿ ಎಲ್ಲವನ್ನು ಕಂಡವನೇ ಈ ಜಾಂಬವಂತ ನೀವೇ ಧನ್ಯರು ತಾತ ಮತ್ಸ್ಯ ಅವತಾರ ಮತ್ತೆ ಕೂರ್ಮ ಅವತಾರ ಮಹಾವಿಷ್ಣುವಿನ ಯಾವ್ಯಾವ ಅವತಾರ ಇದೆ ತಾತ ಧರ್ಮವ ರಕ್ಷಿಸಲು ಪ್ರಭುವೆತ್ತಿದ ವರಹಾವತಾರ ಅಸುರರ ಶಿಕ್ಷಿಸಲು ಪಣ ತೊಟ್ಟು ಮಾಡಿದ ಸಂಹಾರವನು ನಾಲ್ಕನೇ ರೂಪದಲ್ಲಿ ನಾಲ್ಕನೇ ರೂಪದಲ್ಲಿ ಅವತರಿಸಿದ ನರಸಿಂಹನು ಪ್ರಹ್ಲಾದನ ಪಿತ ಹಿರಣ್ಯ ಕಶ್ಯಪನನ್ನು ಸಂಹರಿಸಿದನು ಹರಿ ಹರಿ ಪ್ರಭು ಶ್ರೀ ಹರಿ ನರ ಹರಿ 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 ಪ್ರಭುವೇ ಹರಿ ಹರಿ ಪ್ರಭು Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ